ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ದೇಶಕ್ಕಾಗಿ ರಕ್ತ ಚೆಲ್ಲಿದವರಿಗಾಗಿ ರಕ್ತದಾನ ಕಾರ್ಯಕ್ರಮ ಟ್ಯಾಲೆಂಟ್ ಡೇ ನದಿಯಲ್ಲಿ ಮೀನು ಹಿಡಿಯಲು ಹೋದರೆ ಹುಷಾರ್ ಬೀಳ್ಕೊಡುಗೆ ಸಮಾರಂಭ ವಾರ್ತೆಗಳ ವಿವರ ದೇಶಕ್ಕಾಗಿ ರಕ್ತ ಚೆಲ್ಲಿದವರಿಗಾಗಿ ರಕ್ತದಾನ ಕಾರ್ಯಕ್ರಮ ನಗರದ ಪಂಚಗಾನ ಭವನ ಕರ್ನಾಟಕ ಸಂಘ ಸಭಾಭವನ ದಾಂಡೇಲಿಯಲ್ಲಿ ಇಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ರಕ್ತ ಚೆಲ್ಲಿದವರಿಗಾಗಿ ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸುವರ್ಣ ಅವಕಾಶವನ್ನು ನಗರದ ಗಣ್ಯರು ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ವರ್ಗದವರು ಸಾಹಿತಿಗಳು ನಗರದ ಪತ್ರಕರ್ತರು ಯುವಕರು ಮತ್ತು ಸಾರ್ವಜನಿಕರು ಪಡೆದುಕೊಂಡು ಅತಿ ಉತ್ಸಾಹದಿಂದ ಬಂದು ಸ್ವ ಇಚ್ಛೆಯಿಂದ ರಕ್ತದಾನ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿ ಘಟಕ ಗೆಳೆಯರ ಬಳಗ ಕಾರ್ಯನಿರತರ ಪತ್ರಕರ್ತರ ಸಂಘ ಕರ್ನಾಟಕ ಸಂಘದವರು ಸಂಘಟಿಸಿದರು ಇವರಿಗೆ ಕರ್ನಾಟಕ ಕ್ಯಾನ್ಸರ್ ಥೆರಪಿ ಹಾಗೂ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿಯವರು ಸಹಕರಿಸಿದರು ದಾಂಡೇಲಿ ಶಿಕ್ಷಣ ಸಂಸ್ಥೆಯ ಬಾಂಗುನಗರ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ದಾಂಡೇಲಿಯ ಸಾಂಸ್ಕೃತಿಕ ವಿಭಾಗ ಹಾಗೂ ಐಕ್ಯುಎಸಿ ವತಿಯಿಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಟ್ಯಾಲೆಂಟ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಡಾಕ್ಟರ್ ಆರ್ಜಿ ಹೆಗಡೆ ಪ್ರಾಚಾರ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನದಿಯಲ್ಲಿ ಮೀನು ಹಿಡಿಯಲು ಹೋದರೆ ಹುಷಾರ್ ನಗರದಲ್ಲಿ ಕಾಳಿ ನದಿ ಇರುವುದರಿಂದ ಕೆಲವರು ಮೀನು ಹಿಡಿಯಲು ಹೋಗುತ್ತಾರೆ ಆದರೆ ಇನ್ಮುಂದೆ ನದಿಯಲ್ಲಿ ಮೀನು ಹಿಡಿಯಲು ಹೋದರೆ ಹುಷಾರ್ ಏಕೆಂದರೆ ನಗರದಲ್ಲಿ ಮೊಸಳೆಯ ಆತಂಕ ಇದೆ ಇದಕ್ಕಾಗಿ ಅರಣ್ಯ ಇಲಾಖೆಯವರು ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಕಳೆದ ವಾರ ಮೀನು ಹಿಡಿಯಲು ಹೋಗಿದ್ದ ವ್ಯಕ್ತಿ ಓರ್ವ ಮೊಸಳೆ ಬಾಯಿಗೆ ತುತ್ತಾಗಿ ತನ್ನ ಪ್ರಾಣವನ್ನ ಕಳೆದುಕೊಂಡ ಆದರೂ ಇನ್ನು ಕೆಲವರು ಇದನ್ನು ಮರೆತು ಮತ್ತೆ ನದಿಯ ಮಧ್ಯದಲ್ಲಿ ಹೋಗಿ ಮೀನು ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಅದಕ್ಕಾಗಿ ಕಾಳಿ ಕನ್ನಡ ವಾಹಿನಿಯ ಕಳಕಳಿ ಏನೆಂದರೆ ಯಾರು ಕೂಡ ನದಿಯ ಪಕ್ಕದಲ್ಲಿ ಆಗಲಿ ಅಥವಾ ನದಿಯ ಮಧ್ಯದಲ್ಲಿ ಆಗಲಿ ಮೀನು ಹಿಡಿಯಲು ಹೋಗಬೇಡಿ ಏಕೆಂದರೆ ಜೀವ ನಿಮ್ಮದು ನೀವು ನಿಮ್ಮ ಜೀವ ನಿಮ್ಮ ಮನೆಯವರಿಗೆ ಬಹಳ ಮುಖ್ಯ ಇರುತ್ತದೆ ಮನೆಯ ಆಧಾರ ಸ್ತಂಭವೇ ಕಳಚಿ ಬಿದ್ದರೆ ಈ ಮನೆಯ ಪರಿಸ್ಥಿತಿ ತುಂಬಾ ಚಿಂತಾಜನಕ ಆಗುತ್ತದೆ ಅದಕ್ಕಾಗಿ ನಮ್ಮ ರಕ್ಷಣೆ ಮತ್ತು ನಮ್ಮ ಪರಿವಾರ ರಕ್ಷಣೆ ನಮ್ಮ ಕೈಯಲ್ಲಿ ಇರುತ್ತದೆ ಇದನ್ನು ಅರೆತು ನಾವು ನದಿಯ ಪಕ್ಕದಲ್ಲಿ ಹೋಗಬೇಕು
ನಗರಸಭೆ ಆಗಲಿ ಅರಣ್ಯ ಇಲಾಖೆ ಆಗಲಿ ಎಷ್ಟು ಅಂತ ರಕ್ಷಣೆ ಕೊಡುತ್ತಾರೆ. ಅದಕ್ಕಾಗಿ ಮನುಷ್ಯರಾದ ನಾವು ತಿಳಿದು ಎಲ್ಲಿ ಅಪಾಯ ಇದೆ ಅಲ್ಲಿ ಹೋಗುವುದು ನಿಲ್ಲಿಸಬೇಕು, ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಚ್ಚರ. ಬೀಳ್ಕೊಡುಗೆ ಸಮಾರಂಭ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ದಾಂಡೇಲಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವೆ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕೂಡ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿದ್ಯಾಲಯದ ಎಲ್ಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜ್ಯೋತಿಶಾಲಿಯ ಪಂಡಿತ ದತ್ತಾತ್ರೇಯ ಸ್ವಾಮಿ ಕೇರಳ ಮತ್ತು ಕೊಳ್ಳೇಗಾಲದ ಶ್ರೇಷ್ಠ ಬಲಿಷ್ಠ ಮಾಂತ್ರಿಕ ಪೂಜಾ ಶಕ್ತಿಯಿಂದ 100% ನಿಮ್ಮ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಶಾಶ್ವತ ಪರಿಹಾರ. ತಾಯಿ ರುಂಡಮಾಲಿನಿ ರಕ್ತ ಕಾಟೀರಿ ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತಾಗಲು, ಗಂಡಿನ ಪರಸ್ತ್ರೀ ಸಹವಾಸ ಬಿಡಿಸಲು, ಧನವಶ, ಶತ್ರುನಾಶ, ದುಷ್ಟಶಕ್ತಿ, ಮಾತಾಮಂತ್ರ ತಡೆ, ವಾಮಾಚಾರ ಪ್ರಯೋಗ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನೆಯಂತಹ ಸಮಸ್ಯೆಗಳಿಗೆ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ರಾಜಮೂಡಿ, ರಕ್ತಮೂಡಿ, ಸ್ಮಶಾನ ಮೂಡಿ, ವಶೀಕರಣ ಮೂಡಿ, ತಾಂತ್ರಿಕ ಮೋಡಿಯನ್ನು ವಶದಲ್ಲಿರಿಸಿಕೊಂಡಿರುವ ಕೊಳ್ಳೇಗಾಲದ ಏಕೈಕ ಜ್ಯೋತಿಷ್ಯರು. ಕೇವಲ 1 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು. ಗುರುಜಿಯವರನ್ನು ಫೋನಿನ ಮೂಲಕ ಹಾಗೂ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಪರಿಹಾರ ಸಿಗದೆ ನಿರಾಶೆಯಾಗಿದ್ದಲ್ಲಿ ಇವರನ್ನೊಮ್ಮೆ ಸಂಪರ್ಕಿಸಿ 7411185469. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.